ಹಲೋ, ಯಾರು ಇದು? ನಮಸ್ಕಾರ ನಮಸ್ಕಾರ ಅಹೋರಾತ್ರ ಅವ್ರಿಗೆ. ಟೈಪ್ ನಮಸ್ಕಾರ ನೋಡಬ್ಬಿ, ವಿಷಯಕ್ಕೆ ಬಾರ ನೀನು. ಸರ್. ವಿಷಯ ಅಲ್ಲ, ನನಗೆ ಬಹಳಷ್ಟು ವಿಡಿಯೋ ನೋಡ್ತಾ ಇದ್ದೆ ನಿಮ್ದು, ಬಹಳ ಅಂದ್ರೆ ನೋಡು, ಅವೆಲ್ಲ ಬೇಕಾಗಿಲ್ಲ. ಏನ್ ಹೊಗಳಿ, ಏನ್ ಸಾಧಿಸೋದಿಲ್ಲ. ಇವನ್ ಮೇಲಿಂದ ಬೀಳ್ಸೋದು ಬೇಡ. ಮರಕ್ಕುಸಿಗೆ ಇಲ್ಲ ಅಂತೆಲ್ಲ ಇಲ್ಲ. ಬೀಳ್ಸೋದು ಮಂಕುತಿಮ್ಮ. ಇವನ್ ನೆಲದ ಮೇಲೆ ಮಲಗಿದಾನೆ. ನೀವೆಲ್ಲ ಎತ್ತೆತ್ತಿ ಬಿಸಾಕ್ಬಿಡಿ. ಫಸ್ಟ್ ನೀವು ಇಲ್ಲ ಇಲ್ಲ ಮಾತಾಡ್ಬೇಕು. ಅಹೋರಾತ್ರ ಅವರೇ, ನಾನು ಆತರ ಏನು ನೋಡುವ, ಇಲ್ಲ, ಇವನ ನಮ್ಗೆ ಹತ್ರ ಮಾತೇ ಬರ್ತಾ ಮಾತಾಡಿದ್ರೆ, ಇಲ್ಲ ನಾನು. ಇವಾಗ ಹೇಳ್ತಾ, ಇವನ ಹತ್ರ ಮಾತಾಡಿದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಜನಕ್ಕೆ ಉಪಕಾರ ಆಗೋ ಒಂದು ವಿಚಾರ ಇದ್ರೂ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಮತ್ತೆ ನೀನು ಆಗಲ್ಲ ಈಗಲ್ಲ ಅಂತ ಹೇಳಿದ್ರೆ ಬಿಡಲ್ಲ, ಈಗಲೇ ಇಲ್ಲ, ಹೇಳ್ಬಿಡ. ಖಂಡಿತವಾಗ್ಲೂ ಹಾಗೇನಿಲ್ಲ, ಖಂಡಿತವಾಗ್ಲೂ ಹಾಕಿ. ನನ್ನ ಹೆಸರು ಅರವಿಂದ ಅಂತ. ನಾನು ನೀವು ಹಾಕ್ಬೇಡಿ ಅಂತಲ್ಲ, ನಮ್ಗೂ ನನ್ ಬೇಕಾಗ ಅಂದ್ರೆ ಬಹಳಷ್ಟು ಈ ಕೆಲ್ಸಗಳು ಇಲ್ದೆ ಇವಾಗ ಏನಂದ್ರೆ 5-6 ತಿಂಗಳಿಂದ ಕೆಲ್ಸ ಇಲ್ಲ. ಆದ್ರೂ ಫ್ಯೂಚರ್ ಏನ್ ಮಾಡ್ಬೇಕು ಅನ್ನೋದಂತೂ ಗೊತ್ತೇ ಇಲ್ಲ ನಮಗೆ. ಗೊತ್ತೇ ಆಗ್ತಾ ಇಲ್ಲ ನನ್ಗೆ. ಅಟ್ಲೀಸ್ಟ್ ನಿಮ್ ಹತ್ರ ಏನಾದ್ರು ಮಾತಾಡಿದ್ರೆ ಒಂದು ಸಿಗುತ್ತಾ ಅಂತ ನಾನ್ ಕೇಳ್ತಾ ಇದ್ದೀನಿ ಅವ್ರ ಹತ್ರ. ಅವ್ರೆ ಗೊತ್ತಾಗ್ತಾ ಇಲ್ಲ ಏನ್ ಎರಡು ಮಾಡ್ಬೇಕು. ತಪ್ಪು ಮಾಡ್ತಾ ಇದೀಯ. ನಿನ್ನ ಧ್ವನಿ ನೋಡಿದ್ರೆ 3-4 ತಿಂಗಳಿಂದ ಕರೆಕ್ಟ್ ಆಗಿ 3 ಹೊತ್ತು ತಿಂದಿದೀಯ, ಚೆನ್ನಾಗಿದೀಯ. ಎರಡನೇದು, 3-4 ದಿವಸದಿಂದ ಕೆಲಸ ಇಲ್ಲ ಅನ್ನೋದು ಹೇಡಿತನದ ಲಕ್ಷಣ. ಕೆಲಸ ಅನ್ನೋದು ಬರಗಾಲದಲ್ಲೂ ಇರುತ್ತೆ, ಒಳ್ಳೆ ಸೌಭಾಗ್ಯಯುತವಾದ ಕಾಲದಲ್ಲೂ ಇರುತ್ತೆ. ಕೆಲಸ ಇಲ್ದೇ ಇರೋ ಮನುಷ್ಯನ್ ತೋರಿಸ್ಬಿಡೋ, ಯಾ ಪ್ರಾಣಿನ್ ತೋರಿಸ್ಬಿಡೋ. ಏ, ಕೆಲಸ ಇಲ್ಲ, ನಿಮ್ ಮನೆ ಮುಂದೆ ನಿನ್ ರಸ್ತೆಯಲ್ಲಿ 10 ಮರ ಕಷ್ಟದಲ್ಲಿದೆ. ನೀನ್ ಏನ ಮಾಡಿದ್ಯಾ? ಕಟಿಂಗ್ ಪ್ಲೇಯರ್ ಎತ್ಕೊಂಡು ಹೋಗಿ ಮಳಕಿತ್ತಿದ್ಯಾನ? ನೀನು ಇಲ್ಲ, ಪಾತಿ ಇಲ್ದೇ ಖಂಡಿತವಾಗ್ಲೂ ಇರೋ ಇಲ್ಲ ಪಾತಿ ಮಾಡಿ ಕೆಲಸ ಇದ್ರು ಯಾಕೆ ಮಾಡ್ಲಿಲ್ಲ ನನ್ ಕೆಲಸ ಇದ್ರು? ಇಲ್ಲ, ಮಾಡಿಲ್ಲ ನೋಡು, ಖಂಡಿತ. ಅದೇ ಅದೇ ಈ ಕೆಲಸ ದುಡ್ಡಿನ ಕೆಲಸ ಇಲ್ಲ ಅಂತ ಹೇಳು. ನನಗೆ ದುಡ್ಡು ಬರೋ ನಾ ಕೆಲಸ ನಿಜ, ಇಲ್ಲ ಅಂತ ಹೇಳು. ದುಡ್ಡು ಬರೋ ಕೆಲಸ ಇಲ್ಲ ನಮ್ಗೆ, ದುಡ್ಡು ಬರೋ ದುಡ್ಡು ಕೆಲಸ ಬರೋ ಕೆಲಸ ಇಲ್ಲ. ಯಾಕೆ ಬರುತ್ತೆ ನಿನ್ಗೆ? ದುಡ್ಡು ಬರದೇ ಕೆಲಸ ಮಾಡದೇ ಇರೋ ನಿನ್ಗೆ ದುಡ್ಡು ಬರೋ ಕೆಲಸ ಯಾಕೆ ಬರುತ್ತೆ? ಈ ಜಗತ್ತಲ್ಲಿ ಯಾರು ಕೆಲಸ ಮೊದಲ ದುಡ್ಡು ಮೊದಲ ಅಂತ ಹೇಳಿದ್ರೆ, ಕೆಲಸ ಮೊದಲು, ಕೆಲಸ ಮಾಡ್ತಾ ಹೋದ್ರೆ ದುಡ್ಡು ಬರುತ್ತೆ. ದುಡ್ಡು ಬರಲಿ ಅಂತ ಕೆಲಸ ಮಾಡಿದವನು ನೌಕರನಾಗೇ ಇಳ್ತಾನೆ, ಜೀವನದ ಪರ್ಯಂತ ದಾಸ್ಯದಲ್ಲಿರ್ತಾನೆ. ಕೆಲಸ ಮಾಡ್ತೀನಿ, ದುಡ್ಡು ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅನ್ನೋನು ಯಾವಾಗ್ಲೂ ದೊಡ್ಡ ವ್ಯಕ್ತಿ ಆಗ್ತಾನೆ. ನಿನ್ ಯಾವ್ದಾಗ್ಬೇಕು ಹೇಳು. ಇಲ್ಲ, ನಾನ್ ಕೆಲ್ಸ ಮಾಡ್ತೀನಿ, ದುಡ್ಡು ಬರೋದು ಬಿಡೋದು ಒಂದ್ ಒಂದು ಶ್ರದ್ಧೆ ಅನ್ನೋದು ಇದ್ದೇ ಇರುತ್ತೆ. ಅಂದ್ರೆ ಈಗ ನಾನು ಆಕ್ಚುಲಿ ಡ್ರೈವರ್ ಆಗಿ ಕೆಲ್ಸ ಮಾಡ್ತಾ ಇದ್ದೆ. ಏಯ್, ಹೇಳಿ ಹೆಂಗ್ ಓದಿತ್ತೀನಿ ಗೊತ್ತಾ ನಿನ್ಗೆ? ಹೇಳಿ ನಾನು ಗುರು. ಏನ್ ಕೇಳಿದ್ದು, ನೀನ್ ಏನ್ ಹೇಳ್ತಾ ಇದೀಯ? ಅದೇ ನನಗೆ ಏಯ್, ಕೇಳಿಲ್ಲ, ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಹೇಳಿ. ಉತ್ತರ ಹೇಳು. ನೋಡೋ, ಕೆಲಸ ಮೊದಲ ದುಡ್ಡು ಮೊದಲ ಅಂದ್ರೆ, ಈ ಜಗತ್ತಲ್ಲಿ ಕೆಲಸ ಮೊದಲು, ಓಕೆ ಕೆಲಸದಿಂದ ದುಡ್ಡು ಹುಟ್ಟಿದೆ. ಸರಿ. ಕೆಲಸದಿಂದ ದುಡ್ಡು ಹುಟ್ಟಿದೆ ಅಂತ ತಿಳಿದವರೆಲ್ಲ ದೊಡ್ಡ ವ್ಯಕ್ತಿಗಳಾದ್ರು, ದುಡ್ಡಿನಿಂದ ದೊಡ್ಡ ವ್ಯಕ್ತಿಗಳಾದ್ರು. ಓಕೆ ಆದ್ರೆ ದುಡ್ಡಿಗೋಸ್ಕರ ಕೆಲಸ ಅಂದವರೆಲ್ಲ ಸಣ್ಣ ವ್ಯಕ್ತಿಗಳಾದ್ರು. ಅಂದ್ರೆ ಸಣ್ಣ ವ್ಯಕ್ತಿಗಳು ಸಣ್ಣ ಅಂದ್ರೆ ವ್ಯಕ್ತಿಗಳು. ಇನ್ನೊಬ್ಬರ ಅಧೀನದಲ್ಲಿ ಬದುಕಿದ್ರು. ದುಡ್ಡು ಕೆಲಸದ ಹಿಂದೆ ಬರುತ್ತೆ ಅಂತ ಯಾರು ರಹಸ್ಯ ಅರಿತರು, ಅವರು ಎತ್ತರದಲ್ಲಿ ಕುಳಿತರು. ಅದು ಜಾತಿ ಮತ ಕುಲ ಭೇದ ಏನೂ ಇಲ್ಲದೆ ಪ್ರತಿಯೊಬ್ಬರ ಮನೆಯಲ್ಲೂ ಹುಟ್ಟಬಹುದು ಇಂತ ವ್ಯಕ್ತಿ. ಪ್ರಾಣಿಗಳಲ್ಲೂ ಇದೆ ಇಂತ ಪ್ರಾಣಿಗಳು. ಅವನು ಕೆಲಸದ ಹಿಂದೆ ದುಡ್ಡಿದೆ ಅನ್ನೋ ರಹಸ್ಯ ಅರಿತವನು ಯಾವತ್ತೂ ದುಃಖ ಪಡ್ಲಾರ. ದುಡ್ಡಿನ ಹಿಂದೆ ಕೆಲಸ ಇದೆ ಅಂತ ತಿಳಿದವರೆಲ್ಲ ಎಷ್ಟು ದುಡ್ಡು ಬಂದ್ರೂ ದುಃಖನೇ. ದುಃಖಾನೆ. ನಿನ್ಗೆ ಇವಾಗ ಕರೆಕ್ಟ್ ಆಗಿ ಹೇಳು, ನಿನ್ಗೆ ಯಾವ್ದು ಬೇಕಿದ್ರಲ್ಲಿ ಅಷ್ಟೇ, ಇಷ್ಟರಲ್ಲಿ ಹೇಳು ಅಷ್ಟೇ. ನಾನ್ ಡ್ರೈವರ್ ಅದು ಇದು ಇವೆಲ್ಲ ನನಗೆ ಪುರಾಣಗಳು. ದುಡ್ಡಿಂದೆ ಹೋಗ್ಬೇಕು ಅನ್ನೋದಿಲ್ಲ, ಕೆಲಸ ಮಾಡ್ಬೇಕು ನಾನು. ಹಾಗಾದ್ರೆ ನೀನ್ ಯಾಕೆ ನಿಮ್ ಮನೆ ಮುಂದೆ ಇರೋ ಮರಗಳನ್ನ ಸಂರಕ್ಷಣೆ ಮಾಡ್ಲಿಲ್ಲ? ಹಾಗಾದ್ರೆ ನೀನ್ ಯಾಕೆ ನಿನ್ ಕಣ್ಣಿಗೆ ಬಿದ್ದ ಸರಿ ತಪ್ಪುಗಳನ್ನ ಸರಿ ಮಾಡ್ಲಿಲ್ಲ? ಅದು ಕೆಲಸ ಅಲ್ವೇನು? ಖಂಡಿತವಾಗ್ಲೂ ಮಾಡಿಲ್ಲ ನಾನು. ಮತ್ತೆ ಇವತ್ತು ಇಡು ಫೋನು, ಅವೆಲ್ಲ ಇಲ್ಲ ಮಾಡಿ ಮತ್ತೆ ಗುರುಗಳೇ, ನೀನ್ ಏನಾದ್ರು ದುಡ್ಡು ಬರ್ಲಿಲ್ಲ ಕೆಲಸ ಬರ್ಲಿಲ್ಲ ಅಂದ್ರೆ ಆವಾಗ ಫೋನ್ ಮಾಡಿ, ಅಹೋರಾತ್ರ ನೀನು ಸುಳ್ಳ, ನೀನು ನಿನ್ನ ಮಾತ್ ನಂಬ್ಕೊಂಡು ನಾನು ಸೋತೆ ಅಂತೆಲ್ಲ ಹೇಳು. ಓಕೆ, ಇಲ್ಲ ಗುರುಗಳು, ಆ ತರ ಅಲ್ಲ. ನಾನು ನಿಮ್ಮ ಹತ್ರ ಮಾತಾಡಿದ್ದು ಬಹಳ ಸಂತೋಷ ಆಯ್ತು. ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಲೈಫ್ ಅಲ್ಲಿ ನಮ್ ಪದೇ ಪದೇ ಮಾಡ್ತಾ ನಿನ್ಗೆ ಇರ್ತೀವಿ, ಪ್ರಯತ್ನಗಳು ಪಟ್ಟರು ಹಾಗೆ ಮೂಢನಂಬಿಕೆಗಳು ಬೀಳ್ತಾನೆ ಇರ್ತೀವಿ ಜಾಸ್ತಿ ಇದೆಯಾ ನಿನಗೆ? ಗುರುಗಳೇ. ಮೂಢನಂಬಿಕೆಗಳು ಜಾಸ್ತಿ ಇದೆ ನಿನಗೆ, ಅದನ್ನ ಹಾ ನಂಬೋದು. ಏಯ್, ಹಲೋ, ಮೂಢನಂಬಿಕೆಗಳು ಜಾಸ್ತಿ ಇದೆ ನಿನಗೆ. ಮೂಢನಂಬಿಕೆಗಳು, ಹೇಳಿ ಗುರುಗಳೇ. ಮೂಢನಂಬಿಕೆಗಳು ಜಾಸ್ತಿ ಇದೆ ನಿನಗೆ. ಇಲ್ಲ ಇಲ್ಲ ಇಲ್ಲ, ನಾನ್ ಬರೀ ಏಯ್ ದೇವರನ್ನ ನಂಬ್ತೀನಿ, ಮೂಢನಂಬಿಕೆ ಏಯ್, ಜಾಸ್ತಿ ನಂಬಲ್ಲ. ಮೂಢಭಕ್ತಿ ಇದೆ. ಇದು ಬೇಕು, ಈ ಬಣ್ಣ ಇರಬೇಕು, ಇವತ್ ಅದು ಮಾಡ್ಬೇಕು, ಅದನ್ನ ನಂಬಬೇಕು, ಹಂಗ್ ಮಾಡಿದ್ರೆ ಒಳ್ಳೇದಾಗತ್ತೆ, ಈ ನಂಬರ್ ಒಳ್ಳೇದು, ಆ ನಂಬರ್ ಒಳ್ಳೇದು, ಇವೆಲ್ಲ ಇಲ್ವೇನಾ ನಿಂಗೆ? ಎದೆ ಮೇಲೆ ಕೈ ನಮ್ ಇಟ್ಕೊಂಡೇಳು.
ಅಂದ್ರೆ ನಂಬರ್ ಬಗ್ಗೆ ಅಷ್ಟೊಂದೇನಿಲ್ಲ, ಕರೆಕ್ಟ್ ಆಗಿ ನೀವು ಈ ಬೇರೆ ಹೇಳಿದ್ರಲ್ಲ ಅದ್ರಲ್ಲಿ ಸ್ವಲ್ಪ ಇದೆ ನಂಬಿಕೆ ಇದೆ ಆತರ. ಎಲ್ಲದ್ರ ಬಗ್ಗೆ ಇದೆ ನಿನಗೆ, ಎಲ್ಲದ್ರ ಹಾ ಬಗ್ಗೆ ಇದೆ ಅಲ್ವೋ ಈ ಜಗತ್ತಲ್ಲಿ. ಬರೀ ಎಲ್ಲ ಒಂದೇ ನಂಬರ್ ಇದ್ದಿದ್ರೆ, ಎರಡು ಎರಡು ಹಾ ಎರಡು 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 ಹಾ ಅಂತ ಇದ್ದಿದ್ರೆ ಲೆಕ್ಕ ಸತ್ತೋಗ್ತಾ ಇತ್ತು. ಈ ಹೇಳಿ ಕಾಡಲ್ಲಿ ಎಲ್ಲ ಹುಲಿಗಳೇ ಇದ್ದಿದ್ರೆ ಹೇಳಿ. ಜಗತ್ತು ಇರ್ತಿರ್ಲಿಲ್ಲ. ಈ ದೇಶದಲ್ಲಿ ಎಲ್ಲ ಒಂದೇ ಧರ್ಮ ಒಂದೇ ಮತ ಇದ್ರೆ, ಒಳ್ಳೆ ಗುಳ್ಳೆ ನರಿಗಳೇ ಇದ್ರೆ ತಿನ್ನೋದೇನನ್ನ? ನಿಜ. ಹಂಗೆ ಪ್ರತಿಯೊಂದು ಬಣ್ಣನೂ ಇರಬೇಕು, ಪ್ರತಿಯೊಂದು ನಂಬರು ಇರಬೇಕು, ಪ್ರತಿಯೊಂದು ದೇವರು ಇರಬೇಕು, ಪ್ರತಿಯೊಂದು ಪ್ರತಿಯೊಂದು ವಿಚಾರನೂ ಇರಬೇಕು ಅಲ್ವಾ? ಹೌದು ನಿಜ. ಇವತ್ತಿಂದ ಅವೆಲ್ಲ ನಂಬೋದ್ ಬಿಟ್ಬಿಟ್ಟು ನಿನ್ ದಾರಿ ನಿನ್ ನಡಿ. ಓಕೆ, ಖಂಡಿತವಾಗ್ಲೂ ಸಾಲ ಮಾಡೋದ್ ಖಂಡಿತವಾಗ್ಲೂ ಬೇಡ. ನೀನು ಇವಾಗ ಇಲ್ಲ. ಕೆಲ್ಸ ಇಲ್ಲ ಅಂತ ಹೇಳ್ಬಾರ್ದು ಅಮ್ಮ. ತಿಂಡಿ ಆಯ್ತಾ? ತಿಂಡಿ ತಗೊಂಡು ನಾನು ಏನೋ ಒಂದ್ ಕೆಲ್ಸ ಮಾಡ್ಕೊಂಡ್ ಬರ್ತೀನಮ್ಮ ಅಂತ ಹೇಳಿ ಬಾ. ಪರಿಸರ ಖಂಡಿತ ನಿನ್ನನ್ನ ಒಂದು 10 ದಿವಸ ನೋಡುತ್ತೆ, 15 ದಿವಸ ನೋಡುತ್ತೆ, ಒಂದು ವಾರ ನೋಡುತ್ತೆ, 48 ದಿವಸ ನೋಡುತ್ತೆ. ಕರೆಕ್ಟ್ ಆಗಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ಯಾ ಅಂದ್ರೆ ಪರಿಸರ ನಿನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ಸತ್ತೆ. ಓಕೆ, ಓಕೆ ಗುರುಗಳೇ, ಇನ್ನೊಂದು ಡೌಟ್ ಇದೆ ಕೇಳ. ಏಯ್ ಅದೇನಾದ್ರೂ ಸ್ವಾರ್ಥ ಆಗಿದ್ರೆ ಕಾಲ್ ಮಾಡ್ತೀನಿ. ಸ್ವಾರ್ಥ ಏನಿಲ್ಲ, ನಾನ್ ಮೊನ್ನೆ ಒಂದು ಚಿಕ್ಕದ ನಾಯಿ ಮರಿ ತಗೊಂಬಂದೆ. ಈ ಮನೇಲಿ ನಾಯಿ ಸಾಕೋದೇನೋ ತಪ್ಪ ಗುರುಗಳೇ. ನಾಯಿ ಮರಿ ಹೆಂಗ್ ತಗೊಂಬಂದೆ? ತಾಯಿಯಿಂದ ಕಿತ್ಕೊಂಬಂದ್ಯಾ? ಇಲ್ಲ ಇಲ್ಲ, ಅದು ಯಾರೋ ಒಬ್ರು ರೋಡ್ ಅಲ್ಲಿ ನಂಗೆ ಮಾರ್ತಾ ಇದ್ರು, ನಾನು ತಗೊಂಬಂದೆ, ದುಡ್ಡು ಕೊಟ್ಟು ತಗೊಂಬಂದೆ, ನಮ್ಮ ತಾಯಿಯಿಂದ ಎಷ್ಟು ಕಿತ್ಕೊಂಬಂದಿಲ್ಲ. ವಯಸ್ಸಾಗಿತ್ತು? ಈ ಅದು ಅವ್ರು ಹೇಳೋದು ಒಂದು 20 ದಿನನೋ ಒಂದು ತಿಂಗಳ ಮೇಲೆ ಆಗಿದ್ದೆ, ಅದು 31ನ್ ಮೇಲೆ. ಅವ್ನು ಹಿಡ್ಕೊಂಡು ಹೊಡಿಯೋದ್ ಬಿಟ್ಟು ದುಡ್ಡು ಕೊಟ್ಟು ತಗೊಂಬಂದ್ಯಾನ ನೀನು? ಅವ್ನು ತಾಯಿ ಹಾಲು ಕುಡಿಯೋ ಮರಿನ ಕಿತ್ಕೊಂಬಂದ್ಯಾನ ಅವ್ನು? ಪಾಪಿಷ್ಠ ಒಂದ್ ಸ್ವಲ್ಪ ಆಗಿ ನೋಡಿ, ಅವನ್ನೆಲ್ಲ ಎತ್ಕೊಂಬಂದಿದ್ದ, ಸರಿ ಹಂಗೆ ತಗೋಬಂದೆ ನಾನು ಎಷ್ಟು ರೋಡಲ್ಲಿ ನೋಡಿದೆ, ಕೊಟ್ಟಿದ್ಯಾ? 700 ರೂಪಾಯಿ ಕೊಟ್ಟೆ. ಅದನ್ನ ಅವ್ನು ಹುಡುಕಿ ಅವ್ರದ್ ತಾಯಿ ಎಲ್ಲಿದೆ ಕೇಳಿ ಹೋಗಿ ಅದ್ರ ತಾಯಿ ಹತ್ರ ಬಿಟ್ಟು ನೀನ್ ಮಾಡಿರೋ ಪಾಪ ಅಂತ ತೊಳ್ಕೊ. ಓ ಹೌದಾ ಗುರುಗಳೇ, ಸರಿ ಆಯ್ತು. ಅವನ ಇವಾಗ ಅವ್ನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಗುರುಗಳೇ, ಸಾಕ್ಬೋದಾ? ಸಿಕ್ಕಿದ್ರೆ ನೀನ್ ಸಾಕ್ಬೋದಣ್ಣ, ಸಾಕ್ಲೇಬೇಕು. ನಿನ್ ಕರ್ಮ ಅದು, ಅದು ಪಾಪ ಹಾ ಅದು. ಅದಕ್ಕೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಬೇಕು. ಹಾ ಹಾ ಅದಕ್ಕೆ ಬುಡ್ಡಿ ತಂದು ಹಾಲು ಕುಡಿಸಿ ತಪ್ಪಾಯ್ತಮ್ಮ ನಿನ್ನ, ನಾನು ನಾನು ಯೋಚನೆನೆ ಮಾಡ್ಲಿಲ್ಲ, ಇದು ನಿಮ್ ತಾಯಿಯಿಂದ ದೂರ ಆಗಿದೆಯಾ? ತಾಯಿ ತರ ಫೀಲ್ ಕೊಡ್ಬೇಕು ಅದು. ನಾಯಿ ಅಂತ ಇಲ್ಲ. ಮನೆಯಿಂದ ಆಚೆ ಬೆಳಗ್ಸೋದೆಲ್ಲ ಬಿಟ್ಬಿಟ್ಟು ಅದಕ್ಕೆ ತಾಯಿ ತರ ಫೀಲ್ ಕೊಡ್ಬೇಕು. ಇಲ್ಲ ಆಚೆ ಏನಿಲ್ಲ, ಮನೆ ಒಳಗಡೆನೆ ಅದನ್ನ ಹಾಲು ಮಾಡುದು ಕೊಡೋದು ಊಟ ಹತ್ರದಲ್ಲಿ ಎಲ್ಲ. ಮಲಗಿಸ್ಕೊಂಡು ಆ ಬೆಚ್ಚಿಗೆ ತಾಯಿ ತರ ಫೀಲಿಂಗ್ ಕೊಡಕ್ ಆತೇನೆ ನಿನ್ಗೆ ಕತ್ತೆ? ಅಷ್ಟೆಲ್ಲ ಮಾಡಕ್ ಆಗಲ್ಲ ನಿಜ. ಈಗ ನಿನ್ನ ಏನ್ ಮಾಡ್ಬೋದು ಗುರುಗಳೇ, ಅದು ನಿನ್ನ ಸಾಕ್ಬೋದಾ? ಹುಟ್ಟಿದ 20 ದಿವಸಕ್ಕೆ ಯಾರಾದ್ರೂ ಮಾರ್ಬಿಟ್ಟಿದ್ರೆ? 20 ಅಲ್ಲ, ಅದು ಒಂದ್ ಒಂದ್ ಆಯ್ತು, ಚಿಕ್ಕದೇ ಮೂವತ್ತು ಆದ್ರೆ. ನಿಮಿಷಕ್ಕೆ 40 ದಿವಸಕ್ಕೆ ಒಂದ್ ನಿನ್ನ ಮಾರ್ಬಿಟ್ಟಿದ್ರೆ ಆಗಲ್ಲ ನಿಜ. ಏನು ನಿಮ್ಗೆಲ್ಲ ಸಂವೇದನೆಗಳೇ ಇಲ್ಲ, ಕತ್ತೆಗಳು, ಕತ್ತೆ ಬಾಲಗಳು ನೀವು. ಏನ್ ಮಾಡೋದು ಗುರುಗಳೇ, ಸಾಕ್ಬೋದಾ ಅದು? ಇವಾಗ ಸಾಕ್ಬಾರ್ದು ಅಂದ್ರೆ ಎಲ್ಲಿ ಬಿಸಾಕ್ತಿಯದ? ಬಿಸಾಕ ಆಗಲ್ಲ, ಅದನ್ನೇ ನಾನು ಕೇಳ್ದೆ, ನಿಮಗೆ ಕೇಳ್ದೆ ಮಾಡಿರೋ ತಪ್ಪು ಹೆಂಗಿದೆ ಅಂದ್ರೆ ನೀನು ತಿದ್ದುಕೊಳಕ್ ಆಗದಿರೋ ತಪ್ಪದು. ಹೇಳಿ. ಅವನ್ನ ಜುಟ್ಟು ಹಿಡಿದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು, ಏಯ್ 20 ದಿವಸದ ಮರಿನ ಮಾರ್ತಾ ಇದೀಯನ ನೀನು, ಇದೇ ಸುಪ್ರೀಂ ಕೋರ್ಟ್ ಪ್ರಕಾರ ತಪ್ಪಿದು, ತರಿ ನಡಿ ತೋರ್ಸೋದ್ರ ತಾಯಿನ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟಿದ್ರೆ ಅವಾಗ ಪುಣ್ಯದ ಹೊಳೆ ಹರಿತಿತ್ತು ನಿನ್ನ ಹತ್ರ. ಬಟ್ ಎಲ್ಲಿ ಅಂದ್ರೆ ಅವತ್ ತಗೊಂಬಂದ್ಬಿಟ್ಟಿದೀನಿ, ಗೊತ್ತಾಗ್ದೆ ಇವಾಗ ಸಾಕೋಣ ಆಯ್ತು, ಅಂದ ಅದಕ್ಕೆ ಅವಾಗಿ. ಹೇಳಿದ್ರು ಸಿಕ್ಕಾಕೊಂಡಿದ್ಯಾ ಅಂತ, ಅದರಿಂದ ಇದನ್ನ ಸರಿ ಮಾಡಿಸ್ಕೋ. ಅದಕ್ಕೆ ತಾಯಿ ತರ ಫೀಲಿಂಗ್ ಕೊಡೋದಕ್ಕೆ ಹಾ ಆಯ್ತು, ನಿಮ್ ಮನೇಲಿ ಎಲ್ಲಾರು ಸೇರಿ ಇದನ್ನ ಚೆನ್ನಾಗಿ ಸಾಕಿ, ಚೆನ್ನಾಗ್ ಸಾಕ್ತಿವ. ಸರಿ ಹೊಡಿಬಾರ್ದು ಸರಿ, ಅದನ್ನ ಇಲ್ಲ ಇಲ್ಲ ಗುರುಗಳೇ ಯಾವುದೇ ಹೊಡಿಯಲ್ಲ. ಕಾರಣಕ್ಕೆ ಹೊಡಿಬಾರ್ದು. ಪಾಠ ಕಲಿಸ್ತೀನಿ ಅಂತ ಟೀಚರ್ ಇಟ್ಬಿಟ್ಟು ಏಯ್ ಸಿಟ್ ಅಂತ ಹೊಡಿಯೋದು, ಸ್ಟ್ಯಾಂಡ್ ಅಂತ ಹೊಡಿಯೋದು ಮಾಡಬಾರ್ದು. ಹಾ ಖಂಡಿತ ಇಲ್ಲ, ಅದಕ್ಕೆ ಏನು ಆಹಾರದ ಕೊರತೆ ಇಲ್ದಂಗೆ ನೋಡ್ಕೋ. ಓಕೆ, ಏನು ಇವಾಗ ಮಾಡೋದಿಲ್ಲ, ನಾಯಿಗೆ ಆಪರೇಷನ್ ನೋಡ್ಕೊಳ್ತಿ ನಡೆಸ್ಬಾರ್ದು. ಚೆನ್ನಾಗಿ ಈ ನಡುವೆ ನಾಯಿ ಡಾಕ್ಟರ್ಗಳು ಹಾ ಹಲೋ 25,000 ರೂಪಾಯಿ ಸಿಗತ್ತೆ ಅಂತ, ಹಾ ನಾಯಿ ಡಾಕ್ಟರ್ಗಳು 25,000 ರೂಪಾಯಿ ಸಿಗತ್ತೆ ಅಂತ. ನಿಮ್ ಮನೇಲಿರೋ ಹಾ ನಾಯಿಗೆ ಸ್ಟರ್ಲೈಸ್ ಮಾಡಬೇಕು ಮಕ್ಕಳಾಗ್ದಂಗೆ, ಇಲ್ಲಾಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದಾರೆ. ಹಾ ಇಲ್ಲೆಲ್ಲ ತುಂಬಾ ನಡೀತಾ ಇದೆ. ಅದು ಏನ್ ಮಾಡೋದು, ಇನ್ಸ್ಟಾಲ್ಮೆಂಟ್ ಕಟ್ಬೇಕಲ್ಲ ಮನೆಗೆ. ಹಾ, ಯಾವುದೇ ಕಾರಣಕ್ಕೂ ಅದಕ್ಕೆ ಮಕ್ಕಳಾಗದಂಗೆ ಆಪರೇಷನ್ ಮಾಡಿಸ್ಬಾರ್ದು. ಹಾ ಇಲ್ಲ ಇಲ್ಲ ನಾಯಿಗಳು ನಾಯಿಗಳು ಬದುಕೋದೆ 4 ವಿಚಾರಕ್ಕೆ. ಒಂದು ಯಾವ ಭಯ ಹೇಳಿ. ಅಂದ್ರೆ ನನ್ನ ಮಾಲೀಕನನ್ನ, ನನ್ನನ್ನ, ನನ್ನ ಅನ್ನ ಹಾಕಿದವ್ರನ್ನ ಯಾರಾದ್ರೂ ಬಂದು ಏನಾದ್ರು ಮಾಡ್ಬಿಡ್ತಾರೋ ಅಂತ ತಲೆಬಾಗಿಲ ಹತ್ರ ಮಲಗತ್ತದು. ಹಾ ಹೌದು ಇನ್ನೊಂದು ನಿದ್ದೆ, ಹಾ ಅದಕ್ಕೆ ತೃಪ್ತಿಯಾಗಿ ನಿದ್ದೆ ಬೇಕು. ಅದಕ್ಕೆ ರಾತ್ರಿ ಎಚ್ಚಿರುತ್ತೆ, ಬೆಳಗ್ಗೆ ಮಲಗತ್ತದು. ಮಲ್ಗತ್ತೆ. ಹಾ ನಿದ್ದೆಗೆ ತೊಂದರೆ ಮಾಡಬಾರ್ದು. ಇನ್ನೊಂದು ಹಾ ಹಸಿವು, ಅದಕ್ಕೆ ಊಟ. ಊಟ. ಇನ್ನೊಂದು ವಂಶಾಭಿವೃದ್ಧಿ,
ಅದಕ್ಕೆ ಈ ಯಾವುದು ಕೊರತೆ ಆಗದಂಗ್ ನೋಡ್ಕೋಬೇಕು ನೀನು ಅದನ್ನ. ಸರಿ ಸರಿ. ಮತ್ತೆ ಅದಕ್ಕೆ ಟೈಮ್ ಬಂದಾಗ ಸಂಗಾತಿನ ಕೊಡ್ಬೇಕು ನೀನು, ಇವೆಲ್ಲ ಕರೆಕ್ಟ್ ಟೈಮ್ ಮಾಡಿಸ್ಬೇಕು. ಸರಿ ಹತ್ರ ಹೌದು. 700 ರೂಪಾಯಿಗೆ ಎಷ್ಟು ತೊಂದರೆಗಳು ತಂದಿಟ್ಕೊಂಡಿದ್ಯಾ ನೋಡು ನೀನು. ನೋಡಿ ಸರಿ, ಅದೇ ಗೊತ್ತಾಗಿಲ್ಲ. ಅದಕ್ಕೆ ಅದೊಂದು ನಾವು ಪ್ರಕೃತಿನ ಅದ ಹಾಗ ಅದೇ ಬದುಕೋಂಗ್ ಬಿಡ್ಬೇಕು. ಬಿಡಬೇಕು. ಸರಿ ಗುರುಗಳೇ. ಇನ್ಮೇಲೆ ನಾಯಿ ಮಾರೋನ್ ಸಿಕ್ಕಿದ್ರೆ ಏನ್ ಮಾಡ್ತೀಯಾ? ಇಲ್ಲ ಖಂಡಿತ ಅಲ್ಲ, ನೀವ್ ಹೇಳ್ದಂಗೆ ಅದ್ರ ತಗೊಂಡ್ರು ಅದ್ರ ತಾಯಿ ಹುಡುಕ್ಸ್ಕೊಂಡು ಹೋಗಿ ನಾನು ಕೊಟ್ಬಿಟ್ಟು ಬರ್ತೀನಿ, ನಾ ಪ್ರಯತ್ನ ಮಾಡ್ತೀನಿ. ಓಕೆ ಖಂಡಿತ, ತುಂಬಾ ತುಂಬಾ ಥ್ಯಾಂಕ್ಸ್ ಗುರುಗಳೇ, ನಿಮ್ಮ ಹತ್ರ ಮಾತಾಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ಸ್.